ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 mm ಕ್ರೋಷೆ ತೊಗೊಂಡಿದ್ದೀನಿ, ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಇಲ್ಲಿ ನಾನು 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕ್ಕೊಳ್ಳೋದಾದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಹತ್ತಿರಕ್ಕೆ ಲಾಕ್ ಮಾಡಿಕೊಂಡ್ರೆ ಬಟ್ಟೆ ಎಲ್ಲ ಸುಕ್ಕಾಗತ್ತೆ. ಮತ್ತೆ ಈಗ 4 ಚೈನ್ ಹಾಕೋತಾ ಇದ್ದೀನಿ. ಮೊದಲಿಗೆ ಹಾಕಿದ್ವಲ್ವ, ಅದೇ ಥರ ಸೇಮ್ 4 ಚೈನ್ ಹಾಕ್ಕೊಂಡು ಮತ್ತೆ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಇಲ್ಲಿ ಮತ್ತೆ ಈಗ ನಾನು 5 ಚೈನ್ ಹಾಕೋತಾ ಇದ್ದೀನಿ. 1, 2, 3, 4, 5 5 ಚೈನ್ ಆದಮೇಲೆ ಮತ್ತೆ ಅದನ್ನೂ ಅಷ್ಟೇ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮೊದಲಿಗಷ್ಟೇ 2 ಸಲ 4 ಚೈನು, ಆಮೇಲೆ 5 ಚೈನ್ ಹಾಕಬೇಕು. ಅದಾದಮೇಲೆ 3 ಸಲ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಈ ಸ್ಟೆಪ್, ಈ ಫಸ್ಟ್ ಲೈನ್ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ತುಂಬಾ ಸಿಂಪಲ್ ಆಗಿದೆ ಈ ಡಿಸೈನು. ನೋಡಿ, ಈಗ ಫಸ್ಟ್ ಲೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಫಸ್ಟ್ ಲೈನ್ ಕಂಪ್ಲೀಟ್ ಆದಮೇಲೆ ನಾನು ಈ ಥರ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ನೀವು ಸೀರೆ ಮೇಲೆ ಹಾಕೋವಾಗಲೂ ಅಷ್ಟೇ, ಫಸ್ಟ್ ಲೈನ್ ಫ್ರಂಟಲ್ಲಿ ಹಾಕಬೇಕು, ಸೆಕೆಂಡ್ ಲೈನ್ನ ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡ ತಕ್ಷಣವೇ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಇಲ್ಲಿ ನಾನು ಮತ್ತೆ ಚೈನ್ಸ್ ಹಾಕೋತಾ ಇದ್ದೀನಿ. 1, 3, 4 ಚೈನ್ಸ್ ಹಾಕಿದರೆ ಸಾಕು. ಮೊದಲಿಗೆ ಏನು ಚೈನ್ ಲಾಕ್ ಇರುತ್ತಲ್ಲ ಅದ್ರ ಮೇಲೇ ಲಾಕ್ ಮಾಡ್ಕೋಬೇಕು. ಈಗ 1 4 ಚೈನ್ ಗ್ಯಾಪ್ ಬಿಟ್ಕೊಂಡು 5 ಚೈನ್ಗೆ ಟ್ರಿಪಲ್ ಕ್ರೋಷೆ ಹಾಕೋತಾ ಇದ್ದೀನಿ. 4 ಟ್ರಿಪಲ್ ಕ್ರೋಷೆ ಹಾಕೋಬೇಕು. ಬೈ ಮಿಸ್ ಆಗಿ ಸ್ವಲ್ಪ ಕ್ಯಾಮ್ರಾ ಬೇರೆ ಕಡೆ ಪಾಯಿಂಟ್ ಆಗಿದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ನೆಕ್ಸ್ಟ್ 5 ಚೈನ್ಸ್ ಗ್ಯಾಪ್ ಏನಿರುತ್ತಲ್ಲ ಅಲ್ಲಿಗೆ ನಾನು 4 ಸಲ ಟ್ರಿಪಲ್ ಕ್ರೋಷೆ ಹಾಕೋತಾ ಇದ್ದೀನಿ. ಇಲ್ಲಿ ನಾಲ್ಕು ಸಲ ಟ್ರಿಪಲ್ ಕ್ರೋಷೆ ಹಾಕೋದಾಯಿತು. ಈಗ 4 ಅಥವಾ 5 ಚೈನ್ ಹಾಕೋಬೇಕು. ಈ ಟ್ರಿಪಲ್ ಕ್ರೋಷೆ ಲೆಂತ್ ಕವರ್ ಆಗೋ ಎಷ್ಟು ಬೇಕಾಗುತ್ತೋ ಅಷ್ಟು ಚೈನ್ ಹಾಕ್ಕೊಂಡು ನಾನು 5 ಚೈನ್ ಗ್ಯಾಪ್ ಮೊದಲು ಏನಲ್ಲಿಗೆ ನಾವು ಟ್ರಿಪಲ್ ಕ್ರೋಷೆ ಹಾಕಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು.
ನಾನೀಗ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಈಗ ಮತ್ತೆ ನಾವು ಮೊದಲಿಗೆ ಎಷ್ಟು ಚೈನ್ ಹಾಕಿರ್ತೀವಲ್ವ, 4 ಅಥವಾ 5 ಚೈನು, ಅಷ್ಟೇ ಚೈನ್ನ ಈಗ ಮತ್ತೆ ಹಾಕೋತಾ ಇದ್ದೀನಿ. ಚೈನ್ ಹಾಕೋದಾಗಿದೆ. ಈಗ ಮತ್ತೆ ನಾನು 4 ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಆ 5 ಚೈನ್ ಗ್ಯಾಪ್ ಏನಿರುತ್ತಲ್ಲ, ಮೊದಲಿಗೇನು ಟ್ರಿಪಲ್ ಕ್ರೋಶೆ ಹಾಕಿರ್ತೀವಲ್ವ, ಅಲ್ಲಿಗೇ ಮತ್ತೆ 5 ಟ್ರಿಪಲ್ ಕ್ರೋಶೆ ಹಾಕಬೇಕು. ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಒಂದು 4 ಚೈನ್ಸ್ ಗ್ಯಾಪ್ ಇಟ್ಕೊಂಡು ಅದನ್ನು ಎಲ್ಲಿಗೆ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಈಗ 4 ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ಸ್ ಹಾಕೋದಾದಮೇಲೆ ಆ ಮೊದಲಿನ 4 ಚೈನ್ ಲಾಕ್ ಎಲ್ಲಿರುತ್ತಲ್ಲ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಒಂದು 4 ಚೈನ್ಸ್ದು ಗ್ಯಾಪ್ ಇಟ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪಲ್ಲಿ ಮತ್ತೆ ನಾನೀಗ ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ 4 ರಿಂದ 5 ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು ಲಾಕ್ ಮಾಡ್ಕೋಬೋದು. ನಿಮ್ದು ಅದು ಡಿಸ್ಟೆನ್ಸ್, ಚೈನ್ ಡಿಸ್ಟೆನ್ಸ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಅಷ್ಟೇ, ಫಸ್ಟ್ ಏನು ಹಾಕಿದ್ರಲ್ಲ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಸೆಕೆಂಡ್ ಲೈನ್ ಕೂಡ ಕಂಪ್ಲೀಟ್ ಆಗಿದೆ. ಥರ್ಡ್ ಲೈನ್ಗೆ ಬೇರೆ ಕಲರ್ ದಾರ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮದು ಸೀರೆ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಆ ಕಲರ್ ಯೂಸ್ ಮಾಡ್ಕೋಬೋದು. ಮೊದಲು ದಾರನ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಇಲ್ಲಿ ನಾನು ಚೈನ್ಸ್ ಹಾಕೋತೀನಿ. ಸೇಮ್ ಮೊದಲಿನಗೇನು ಚೈನ್ಸ್ ಹಾಕಿರ್ತೀವಲ್ವ ಅದೇ ಥರ ಚೈನ್ಸ್ ಹಾಕಿ ಆ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ನಮ್ಮ ಡಿಸೈನ್ ಹತ್ತಿರಕ್ಕೆ ಬರುತ್ತೆ. ಬಂದಮೇಲೆ ಪ್ರತಿಯೊಂದು ಚೈನ್ ಮೇಲೂ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂಥರ ಗ್ಯಾಪ್ ಥರ ಸಿಗುತ್ತೆ, ಟ್ರಿಪಲ್ ಕ್ರೋಶೆ ಗ್ಯಾಪ್. ಅದ್ರ ಮೇಲೆಲ್ಲನೂ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಿ. ಈಗ ಇದು ಬಟರ್ಫ್ಲೈ ಡಿಸೈನು. ಈ ಬಟರ್ಫ್ಲೈ ಡಿಸೈನ್ದು ಕಾರ್ನರಲ್ಲಿ ಒಂದು ನಾನು ಬೀಡ್ ಆ್ಯಡ್ ಮಾಡ್ಕೊತ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಾಡ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ನೂ ಲಾಕ್ ಮಾಡ್ಕೋಬೇಕು. ಮತ್ತು ಏನು ಚೈನ್ಸ್ ಸಿಗುತ್ತಲ್ಲ ಚೈನ್ಸ್ ಮೇಲೇ ಅಷ್ಟೇ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು.
ಈಗ ನಾವು ಮೊದಲು ಬಟರ್ಫ್ಲೈದು ಮೊದಲನೇ ರೆಕ್ಕೆಯಲ್ಲಿ ಒಂದು ಬೀಡ್ ಆ್ಯಡ್ ಮಾಡಿದ್ವಿ, ಈಗ ನೆಕ್ಸ್ಟ್ ಇನ್ನೊಂದು ರೆಕ್ಕೆಯಲ್ಲೂ ಅಷ್ಟೇ ಅದೇ ಥರ ಕಾರ್ನರಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡ್ಕೊಳ್ಳೋದಾದಮೇಲೆ ಸೇಮ್ ಸಿಂಗಲ್ ಕ್ರೋಶೆ ಮೊದಲಿಗೆ ಏನು ಹಾಕಿದ್ವಲ್ವ ಅದೇ ಥರನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಸ್ಟೆಪ್ ಫುಲ್ ಬರೀ ಸಿಂಗಲ್ ಕ್ರೋಶೆನೇ ಇರುತ್ತೆ, ಬಟ್ ಚೈನ್ಸ್ ಎಲ್ಲಿ ಬರುತ್ತೋ ಚೈನ್ಸ್ ಮೇಲೆ ಚೈನ್ಸ್ ಬರುತ್ತೆ, ಚೈನ್ ಲಾಕ್ ಮೇಲೆ ಲಾಕ್ ಬರುತ್ತೆ ಅಷ್ಟೇ. ಈ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ, ಒಂಚೂರು ಮಿಡ್ಲಲ್ಲಿ ಡಿಸೈನ್ ಮಿಸ್ ಆಗಿದೆ, ಸಾರಿ ಅದಕ್ಕೆ. ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ, ತುಂಬಾ ಕ್ಯೂಟ್ ಆಗಿದೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.